ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. 7 ತಿಂಗಳ ನಿರಂತರವಾದಂಥ ಕಠಿಣ ಪರಿಶ್ರಮ ಹಾಗೂ ತಪಸ್ಸು, ಅಂಥದ್ದೊಂದು ಮಹಾಯಜ್ಞವನ್ನು ಪೂರೈಸಿ ಕೆ ಅಣ್ಣಾಮಲೈಯವರು ಭಾರತೀಯ ಜನತಾ ಪಕ್ಷಕ್ಕೆ ತಮಿಳ್ನಾಡಿನಲ್ಲಿ ಒಂದು ಅದ್ಭುತವಾದಂಥ ಪೃಷ್ಠಭೂಮಿಯನ್ನು ಸಿದ್ಧಪಡಿಸಿ ಕೊಟ್ಟಿದ್ದಾರೆ ಅಥವಾ ಸಿದ್ಧ ಮಾಡಿಕೊಂಡಿದ್ದಾರೆ. ಒಂದು ಮಾತನ್ನು ಹೇಳಿದರು ನನಗೆ ಸಿಕ್ಕಾಗ ಅವರು, ನೀವು ತಮಿಳ್ನಾಡು ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದಂಥ ಸಂದರ್ಭದಲ್ಲಿ, ನಾನೊಬ್ಬ ಕೃಷಿಕ, ಬೀಜ ಬಿತ್ತುವುದು ಮಾತ್ರ ಗೊತ್ತು, ಫಲ ಯಾರಾದರೂ ಪಡೀಲಿ, ಕೃಷಿಕನಿಗೆ ಅಂಥ ಸ್ವಾರ್ಥ ಇರೋದಿಲ್ಲ ಅಂತ. ಆದ್ದರಿಂದ ನಾನು ಹೇಳಿದ್ದು, ಪೃಷ್ಠಭೂಮಿಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಅಥವಾ ತನ್ನ ರಾಜಕೀಯ ಬದುಕಿ ಭವಿತವ್ಯದ ಸಿದ್ಧ ವೇದಿಕೆಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಅಂತ. ಮೊನ್ನೆ 25ನೇ ತಾರೀಕು ಪಲ್ಲಡಂನಲ್ಲಿ, ತಿರುಪುರ ಜಿಲ್ಲೆಯ ಪಲ್ಲಡಂನಲ್ಲಿ ಒಂದು ಅದ್ಭುತವಾದಂಥ ಸಮಾರೋಪ ಸಮಾರಂಭ, 530 ಎಕರೆ ಜಾಗದಲ್ಲಿ ನಿರ್ಮಿಸಿದಂಥ ಭವ್ಯ ಪೆಂಡಾಲು, ಅದರಲ್ಲಿ 300 ಎಕರೆ ಕೇವಲ ಪಾರ್ಕಿಂಗಿಗೆ ಬಿಡಲಾಯಿತು, 5 ಲಕ್ಷ ಕಾರ್ಯಕರ್ತರಿಗೆ ಅವಕಾಶ, ಅಂಥದ್ದೊಂದು ಭವ್ಯ ಕಾರ್ಯಕ್ರಮವನ್ನು ರೂಪಿಸಿದರು. ಇವರು ಶುರು ಮಾಡಿದಾಗ ಇಷ್ಟು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವರು ಹೆಣ್ಮಕ್ಕಳು ಅನ್ನುವಂಥ ಈ ಪಾದಯಾತ್ರೆಯನ್ನು ನಡೆಸ್ತಾರೆ ಅಂತ ನಾನು ಕೂಡ ಪರಿಭಾವಿಸಿರಲಿಲ್ಲ. ಏಕೆಂದರೆ ಒಬ್ಬ IPS ಆಫೀಸರ್ ಆಗಿದ್ದಂಥ ಮನುಷ್ಯ ರಾಜಕಾರಣಕ್ಕೆ ಬಂದು ಈ ರೀತಿ ಕಷ್ಟಪಡ್ತಾರಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ, ಎರಡನೇ ತಮಿಳ್ನಾಡಿನಲ್ಲಿ ಅಸ್ತಿತ್ವವೇ ಇರಲಾರದಂಥ ಪಕ್ಷದ ರೂವಾರಿ, ಇವರು ಈ ಮಟ್ಟಿನ ಒಂದು ದೊಡ್ಡದಾದಂಥ ಯಶಸ್ಸಿಗೆ ಕಾರಣೀಭೂತರಾಗಬಹುದಾ ಮತ್ತು ಆ ಕನ್ಸಿಸ್ಟೆನ್ಸಿಯನ್ನು ಉಳಿಸ್ಕೋತಾರಾ ಅನ್ನುವಂಥ ಸಂಶಯ ಸಂದೇಹ ಎಲ್ಲರನ್ನ ಕಾಡಿತ್ತು. ನನಗಿನ್ನೂ ನೆನಪಿದೆ, July 28, 2023 ಶುಕ್ರವಾರ ದೇವಾಲಯಗಳ ನಗರಿ ರಾಮೇಶ್ವರಂನಲ್ಲಿ ಇವರ ಪಾದಯಾತ್ರೆ ಶುರುವಾಗತ್ತೆ. ಅದಕ್ಕೆ ಬಂದಂಥವ್ರು, ಮುಖ್ಯ ಅತಿಥಿಯಾಗಿ ಬಂದಂಥವ್ರು ಯಾರು, ಈ ದೇಶದ ಘನತೆವೆತ್ತ ಗೃಹಮಂತ್ರಿಯಾಗಿರುವಂಥ ಅಮಿತ್ ಶಾ ಅವರು. ಅವರು ಹೇಳಿದರು, 6 ತಿಂಗಳುಗಳ ಕಾಲ 234 ಕ್ಷೇತ್ರಗಳಲ್ಲಿ ನಮ್ಮ ಈ ಪಾದಯಾತ್ರೆ ನಡೆಯಲಿದೆ ಅಂತ. ನಮ್ಮ ರಾಹುಲ್ ಗಾಂಧಿಯವರು ಒಂದು ಭಾರತ್ ಜೋಡೋ ಯಾತ್ರೆ ನಡೆದ್ರೆ 10 ಸಲ ಮಧ್ಯೆ ಬ್ರೇಕ್ ತಗೋತಾರೆ. ಆದರೆ ಅಂದಿನಿಂದ ಇಂದಿನವರೆಗೂ 7 ತಿಂಗಳಾಯಿತು, ಇವತ್ತಿನವರೆಗೂ ಒಂದೇ ಒಂದು ದಿವಸದ ವಿಶ್ರಾಂತಿಯನ್ನು ಪಡೆಯಲಾರದೆ ನಿರಂತರವಾಗಿ ತಮಿಳ್ನಾಡಿನ ರಣಬಿಸಿಲಿನಲ್ಲಿ 234 ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಾದಯಾತ್ರೆ ಮಾಡಿದ್ದಾರೆ ಅಂದರೆ ಎಂಥ ಸಂಕಲ್ಪ ಆಗಿರ್ಬೋದು, ಎಂಥ ಬದ್ಧತೆ ಇರಬಹುದು ಈ ಕೆ.ಅಣ್ಣಾಮಲೈಗೆ ಅಂತ ಆಲೋಚನೆ ಮಾಡಬೇಕು. ನರೇಂದ್ರ ಮೋದಿ ಅವರು ಕೈ ಹಿಡ್ಕೊಂಡ್ರು, ಮೊನ್ನೆ ಅವರು ಕೈ ಹಿಡ್ಕೊಂಡು ಕಿವಿಯಲ್ಲಿ ಹೇಳಿದ್ರು, ಅದೇನು ಹೇಳಿದ್ರು ನಂಗೆ ಗೊತ್ತಾಗಲ್ಲ, ಆದರೆ ಒಂದಂತೂ ಅರ್ಥ ಆಗ್ತಾ ಇತ್ತು, ನೀನು ಮಾಡ್ತಾ ಇರೋ ಕೆಲಸ ಇದೆಲ್ಲ ಶ್ರೇಷ್ಠವಾದ ಕೆಲಸವನ್ನು ಮಾಡ್ತಾ ಇದೆ ಅಂತ ಬೆನ್ನು ಚಪ್ಪರಿಸಿದರು, ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು. ನಾನು ಅಣ್ಣಾಮಲೈ ಅವ್ರು ಕೇಳಿದೆ, ನಿಮಗೂ ನರೇಂದ್ರ ಮೋದಿ ಅವ್ರಿಗೆ ಹೇಗಿದೆ ಸಂಬಂಧ ಅಂತ. ಹೇಳಿದರು, ನಾನು ರಾಜ್ಯಾಧ್ಯಕ್ಷ ಆದಮೇಲೆ ತಮಿಳ್ನಾಡಿನಲ್ಲಿ 1.5 ವರ್ಷ ನಾನು ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿರಲಿಲ್ಲ, ದೂರದಿಂದ ನೋಡ್ತಿದ್ದೆ, ಅದು ಪರಸ್ಪರ ಭೇಟಿಯಾಗೋ ಅವಕಾಶ ಇರಲಿಲ್ಲ. ಒಂದ್ಸಲ ರಾಷ್ಟ್ರೀಯ ಕಾರ್ಯಕಾರಣಿ ಇದ್ದ ಸಂದರ್ಭದಲ್ಲಿ ನಾನು ದೂರದಲ್ಲಿ ಕೂತಿದ್ದೆ, ಅಲ್ಲಿಂದ ನನ್ನ ನರೇಂದ್ರ ಮೋದಿಜಿ ಕೈ ಮಾಡಿ ಕರೆದು, ಮೋಡಿ ಅಂತಾರವ್ರು, ಮೋದಿ ಅಂತನಲ್ಲ, ಮೋಡಿಜಿ ಹಿ ಕಾಲ್ಡ್ ಮೀ ಫ್ರಮ್ ದೇರ್, ಅವರು ತಮಿಳ್ನಾಡು ಇಂಗ್ಲೀಷ್ ಶೈಲಿ ಬೇರೆ ಥರ ಇರ್ತವೆ, ಕರೆದು ನನ್ನ ಕೂಡಿಸಿ ಮಾತಾಡಿಸಿದ್ರು, ಹೇಗೆ ಕೆಲಸ ಇದೆ ಅಂತ ನನಗೆ ಕೇಳಿದ್ರು. ನನಗೆ ಜೀವನದಲ್ಲಿ ಅವತ್ತು ಸಾರ್ಥಕ ಆಯ್ತು ನನ್ನ ಜೀವನ ಅನ್ನಿಸ್ತು, ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಬೆನ್ನು ಚಪ್ಪರಿಸಿ ಹೇಗೆ ಕೆಲಸ ನಡೀತಾ ಇದೆ ಅಂತ ಕೇಳಿದಾಗ ಮನೆಯ ಯಜಮಾನ ಕೇಳಿದರೆ ಎಷ್ಟು ಸಮಾಧಾನ ಆಗುತ್ತೋ ಅಂಥ ಸಮಾಧಾನ ನನಗಾಯಿತು ಅಂತ ಹೇಳಿದರು. ಯಾವಾಗ ಮೊನ್ನೆ ವಿಧಾನಸಭಾ ಚುನಾವಣೆ ಇತ್ತಲ್ಲ ಕರ್ನಾಟಕದಲ್ಲಿ, ಆ ಸಂದರ್ಭದಲ್ಲಿ ಸಿಗುವಂಥ ಒಂದು ಅವಕಾಶ ಲಭ್ಯ ಆಗಿತ್ತು ನನಗೆ. ಅಂಥ ಅಣ್ಣಾಮಲೈ ತಮಿಳ್ನಾಡಿನಲ್ಲಿ ಅಡ್ರೆಸ್ಗೆ ಇರಲಾರ್ದ ಭಾರತೀಯ ಜನತಾ ಪಕ್ಷವನ್ನು ಯಾವ ಮಟ್ಟಿಗೆ ಕಟ್ಟಿದ್ದಾರೆ ಅಂದರೆ, ಎರಡನೇ ಅತಿ ದೊಡ್ಡ ಪಕ್ಷವಾಗಿ, ಅತಿ ದೊಡ್ಡ ಸಂಘಟನೆಯಾಗಿ ಇವತ್ತು ಪ್ರಬಲವಾಗಿ ಕಂಗೊಳಿಸ್ತಾ ಇದೆ ಇಡೀ ತಮಿಳ್ನಾಡಿನಲ್ಲಿ. ಕೇವಲ ದ್ರಾವಿಡ ಮನಸ್ಥಿತಿಯಿಂದ ನಡ್ಕೊಂಬಂದಂಥ ರಾಜಕಾರಣ ಅಲ್ಲಿ ನೀವು ಗಮನಿಸ್ತಾ ಬನ್ನಿ. ಇವರೆಲ್ಲರೂ ಪರಕೀಯರು ಅನ್ನುವಂಥ ಭಾಷಣೆ, ದ್ರಾವಿಡರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಪರಕೀಯರು. ಅವರಿಗೆ ಪಕ್ಕದ ಕರ್ನಾಟಕದವ್ರು ಪರಕೀಯರು, ಆ ಕಡೆ ಆಂಧ್ರದವ್ರು ಪರಕೀಯರು, ಉತ್ತರ ಭಾರತದವರಂತೂ ಬಿಟ್ಟುಬಿಡಿ, ಅವ್ರನ್ನಂತೂ ಹತ್ತಿರಕ್ಕೆ ಸೇರಿಸೋದಿಲ್ಲ. ಎಲ್ಲ ವಿಷಯದಲ್ಲಿ ವಿರೋಧ, ಹಿಂದಿ ಭಾಷೆ ವಿರೋಧ, ನೀಟ್ ಪರೀಕ್ಷೆ ವಿರೋಧ, ರಾಷ್ಟ್ರೀಯತೆಯ ಪರಿಕಲ್ಪನೆ ವಿರೋಧ, ಎಲ್ಲದಕ್ಕೂ ವಿರೋಧಿಸಿಕೊಂಡು ಬಂದಂಥವ್ರು. ಈ ದೇಶದ ರಾಮಾಯಣ ಮಹಾಭಾರತ ಅನ್ನುವಂಥ ಸೀರಿಯಲ್ಗಳು ಆ ಕಾಲದಲ್ಲಿ ದೂರದರ್ಶನದಲ್ಲಿದ್ದಾಗ ನಂಬರ್ 1 ಸೀರಿಯಲ್ಗಳಾದ ಸಂದರ್ಭದಲ್ಲಿ ಅಲ್ಲಿ ತಮಿಳ್ನಾಡಲ್ಲಿ ಇದನ್ನು ಹಾಕ್ತಾ ಇರಲಿಲ್ಲ.
ಅದನ್ನು ಡಬ್ ಮಾಡಿ ಆಮೇಲೆ ಹಾಕ್ಬೇಕಾಯ್ತು. ಯಾವ ರಾಮನ ದೇವಸ್ಥಾನಗಳಿರುವಂಥ ನಾಡಿದೆ ಅದು, ಕೃಷ್ಣನ ದೇವಸ್ಥಾನಗಳಿದ್ದಾವೆ ಅಂಥ ನಾಡಿನಲ್ಲಿ ಭಾಷೆಯ ದೃಷ್ಟಿಯಿಂದ ಒಂದು ತನ್ನ ಅಸ್ತಿತ್ವವನ್ನೇ ಪ್ರತ್ಯೇಕಿಸಿಕೊಂಡು ಬಂದಂಥ ಯಾವುದಾದ್ರೂ ರಾಜ್ಯ ಇದ್ದರೆ ಅದು ತಮಿಳ್ನಾಡು. ಅಲ್ಲಿ ಕಾಲಿಟ್ಟಂಥ ವ್ಯಕ್ತಿ ಹೆಸರು ಕೆ ಅಣ್ಣಾಮಲೈ. ಕೆ ಮಣ್ಣ ಅಣ್ಣಾಮಲೈ ಯಾಕೆ ಅಪ್ಪಾಯಮಾನರಾದರು? ಮೊದಲನೇದಾಗಿ ಈತ ಯುವಕ, ಎರಡನೇದಾಗಿ ಈತ ತಮಿಳನ್ನು ತುಂಬ ಸೊಗಸಾಗಿ ಅಲ್ಲಿಯ ಗ್ರಾಮೀಣ ಭಾಷೆಯಲ್ಲಿ ಮಾತನಾಡಬಲ್ಲ, ಮೂರನೇದಾಗಿ ಹೊಸ ಅಲೆಯನ್ನು ಸೃಷ್ಟಿಸುವಂಥ ಮಾತುಗಳನ್ನು ಆಡಬಲ್ಲ. ಇಷ್ಟು ವರ್ಷ ಏನಾಗಿತ್ತು, ಈ ಮಠಗಳಲ್ಲಿ ಪರ್ಯಾಯ ಅಂತ ಮಾಡ್ತಾರಲ್ಲ ಆ ರೀತಿ ಪರ್ಯಾಯ, ಒಂದ್ಸಲ ನೀನಾಗು ಡಿ ಎಂ ಕೆ ಅವರು ಸರ್ಕಾರ ಮಾಡಲಿ, ಇನ್ನೊಂದ್ಸಲ ಎ ಐ ಡಿ ಎಂ ಕೆ ಅವ್ರು ಮಾಡ್ಕೋತಾರೆ, ನೀನು ಅವ್ರನ್ನ ಬೈ ಅವ್ರು ನಿಮ್ಮನ್ನು ಬೈತಾರೆ, ಅವ್ರ ಮೇಲೆ ನೀ ಕೇಸ್ ಹಾಕ್ಬೇಡ, ನಿಮ್ಮ ಮೇಲೆ ಅವ್ರ ಕೇಸ್ ಹಾಕೋದು ಬೇಕಾಗಿಲ್ಲ, ಇದೊಂದು ಅಘೋಷಿತ ಒಪ್ಪಂದ. ಈಗ ಡಿ ಎಂ ಕೆ ಸರ್ಕಾರ ಇದೆ, ಸ್ಟಾಲಿನ್ ಸರ್ಕಾರ, ಎ ಐ ಡಿ ಎಂ ಕೆ ಅವರು ಇಡೀ ಜೀವನ ಪೂರ್ತಿ ಎಡಪ್ಪಾಡಿ ಪಳನಿಸ್ವಾಮಿ ಅವ್ರು ಬೈಕೊಂಡೇ ಇರೋದು, ಇದು ಸರಿ ಇಲ್ಲ ಅಂತ ಅಲ್ಲಿ ಜನರಿಗೆ ಅಸಮಾಧಾನ ಆಗುತ್ತೆ, ಮತ್ತೆ ಎಡಪ್ಪಾಡಿ ಪಳನಿಸ್ವಾಮಿ ಬರ್ತಾರೆ, ಈತ ಮತ್ತೆ ಭ್ರಷ್ಟಾದಿ ಭ್ರಷ್ಟ ಅಂತ ಜನರಿಗೆ ಬೇಜಾರಾಗುತ್ತೆ, ಮತ್ತೆ ಬಂದು ಇದೇ ಸ್ಟಾಲಿನ್ನು ಮತ್ತೆ ಆತನ ಮಗ ಬಂದು ಕೂತ್ಕೋದು, ಇದೇ ರೀತಿಯ ರಾಜಕಾರಣ ಮಾಡ್ಕೊಂಡ್ಬಂದಂಥವ್ರು. ಯಾವ ಮಟ್ಟಿನ ನೆಗೆಟಿವ್ ನರೇಟಿವನ್ನು ಅಲ್ಲಿ ಜನರಿಗೆ ತುಂಬಿಬಿಟ್ಟಿದ್ರು ಅಂತಂದರೆ ದ್ರಾವಿಡ 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 ಅಂತ, ದ್ರಾವಿಡಿಸಮ್ದು ಬೇರೆ ಆಲೋಚನೆಗಳೇ ಇರಲಾರ್ದಂಥ ಮನಸ್ಥಿತಿಗೆ ಹೋಗ್ಬಿಟ್ಟಿದ್ರು ಅಲ್ಲಿ ಜನ. ಆಮೇಲೆ ಅಸ್ಪೃಶ್ಯತೆಯನ್ನು ಇನ್ನಿಲ್ಲದ ಹಾಗೆ ಜನರ ತಲೆಯಲ್ಲಿ ವಿಷವನ್ನು ಬಿತ್ತುವಂಥ ಕೆಲಸ. ನೀವು ಅಸ್ಪೃಶ್ಯರು, ನೀವು ತಳಸ್ಪರ್ಶಿ ಜನ, ನಿಮ್ಮನ್ನು ಯಾರೂ ಸೇರಿಸಲ್ಲ, ನಿಮ್ಮನ್ನು ನಾವು ಮಾತ್ರ ಸಂರಕ್ಷಣೆ ಮಾಡ್ತೀವಿ, ದ್ರಾವಿಡರು ನಾವು, ಅಸ್ಮಿತೆಯ ದ್ರಾವಿಡರು ಅಂತ ಹೇಳಿ 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 ಅವ್ರನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ಬಿಡೋದು, ಅದನ್ನೇ ಎನ್ಕ್ಯಾಶ್ ಮಾಡೋದು. ಎಂಥ ಕೆಟ್ಟ ನೀಚ ರಾಜಕಾರಣವನ್ನು ಮಾಡ್ಕೊಂಬಂದಿದ್ರು ಅನ್ನೋದನ್ನು ಆಲೋಚನೆ ಮಾಡಿ. ಇಂಥ ನರೇಟಿವ್ ಇರುವಂಥ ಸಂದರ್ಭದಲ್ಲಿ, ಇಂಥ ವಿಷವನ್ನು ಮೈಯಲ್ಲಿ ತುಂಬಿಕೊಂಡಿರುವಂಥ ಅಮಾಯಕ ಜನರ ಮಧ್ಯೆಯಲ್ಲಿ ಹೊಸ ಹೊನಲನ್ನು ಮಾಡುವುದು, ಹೊಸ ಆಶಾಕಿರಣವಾಗಿ ಒಮ್ಮುವುದು ಭಾಳ ಸುಲಭದ ಮಾತೇನಲ್ಲ. ಯಾವ ಮಟ್ಟಿಗೆ ಡಿ ಎಂ ಕೆ ಇವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ದಾಳಿ ಮಾಡಲಿಕ್ಕೆ ಶುರು ಮಾಡಿತು ಅಂತಂದರೆ, ಇವರು ಧ್ವಜವನ್ನು ಹಾರಿಸುವ ಹಾಗಿಲ್ಲ, ಇವರ ಕಾರ್ಯಕರ್ತರು ಪಥಸಂಚಲನಕ್ಕೆ ಹೋಗುವ ಹಾಗಿಲ್ಲ, ಇವರ ಬಹಿರಂಗ ಸಭೆಗಳಿಗೆ ಪರ್ಮಿಷನ್ ಕೊಡೋ ಹಾಗಿಲ್ಲ, ಪೊಲೀಸರು ಇವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ ಸ್ಟಾಲಿನ್ ಜೊತೆಗೆ. ನೋಡಿ ಎಂಥ ದುರಂತ ಇದೆ ಇವ್ರದ್ದು ಅಂತಂದರೆ, ಯಾವಾಗ ಪಕ್ಷ ದೊಡ್ಡದಾಗಿ ಹೊರಹೊಮ್ಮತಾ ಇದೆ ಅಂತ ಗೊತ್ತಾಗುತ್ತೋ ಆವಾಗ ಸ್ಟಾಲಿನ್ ಸರ್ಕಾರ ಇವರನ್ನ ಹೇಗಾದರೂ ಮಾಡಿ ಮಟ್ಟ ಹಾಕಬೇಕು ಅಂತ ಇನ್ನಿಲ್ಲದ ಹಾಗೆ ಕಾನೂನು ತಮ್ಮ ಕೈ ತಗೋತಾರೆ, ಪೊಲೀಸರಿಗೆ ಹೇಳ್ತಾರೆ ಎಲ್ಲಿಯೂ ಇವ್ರಿಗೆ ಅವಕಾಶ ಕೊಡಬೇಡ ಅಂತ. ಅದನ್ನು ಮೀರಿ 234 ಪದ ಕ್ಷೇತ್ರಗಳಲ್ಲಿ ಪಾದಯಾತ್ರೆ ಮಾಡ್ತಾರೆ. ಎಡಪ್ಪಾಡಿ ಪಳನಿಸ್ವಾಮಿ ಭಾರತೀಯ ಜನತಾ ಪಕ್ಷಕ್ಕೆ ಎನ್ ಡಿ ಎನಲ್ಲಿ ಮಿತ್ರ ಪಕ್ಷ, ಅವರ ವಿರುದ್ಧ ಅವರ ಭ್ರಷ್ಟಾಚಾರದ ವಿರುದ್ಧ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಕೆ ಅಣ್ಣಾಮಲೈ. ಎಡಪ್ಪಾಡಿ ಪಳನಿಸ್ವಾಮಿ ಹೋಗಿ ಸೆಂಟ್ರಲ್ಗೆ ದೂರು ಹೇಳ್ತಾರೆ, ನೋಡಿ ನಮ್ಮ ವಿರುದ್ಧನೇ ಮಾತಾಡ್ತಾರೆ ಅಂತ. ಆತನಿಗೆ ಮಾತಾಡೋದನ್ನು ನಾವು ಯಾವುದು ನಿಲ್ಲಿಸ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ. ಹೋದ ವರ್ಷ ಸೆಪ್ಟೆಂಬರ್ನಲ್ಲಿ, ಸೆಪ್ಟೆಂಬರ್ 2023ರಲ್ಲಿ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಗಡೆ ಬರುತ್ತೆ ಎಡಪ್ಪಾಡಿ ಪಳನಿಸ್ವಾಮಿ ಎ ಐ ಡಿ ಎಂ ಕೆ. ಯಾವ ಕಾರಣಕ್ಕೆ ಹೊರಗೆ ಬಂತು? ಅದರ ರಾಜಕೀಯ ಅಜೆಂಡಾ ಅರ್ಥ ಮಾಡ್ಕೋಬೇಕು ನಾವು. ಕೇವಲ ಅಣ್ಣಾಮಲೈ ಅಲ್ಲ, ನಾವು ಹೇಗಿದ್ರು ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಸೋಲತ್ತೆ, ಆವಾಗ ಮತ್ತೆ ನಾವು ಇದೇ ದ್ರಾವಿಡರ ಆಟ ಆಡಿಕೊಂಡು ಮತ್ತೆ ಗೆಲ್ಲಬಹುದು, ನಾವು ಹಿಂದುಳಿದ ವರ್ಗದವ್ರ ಓಟ್ಗಳನ್ನು ವಾಪಸ್ ಬಾಚಬಹುದು. ಭಾರತೀಯ ಜನತಾ ಪಕ್ಷ ಅಂತಂದರೆ ಮುಂದುವರೆದ ಜನಾಂಗದ ಪಕ್ಷ ಅಂತ ಅಲ್ಲಿಯ ಜನರ ಮನಸ್ಸಿನಲ್ಲಿ ತುಂಬಿರೋದು. ಯಾವಾಗ 5 ರಾಜ್ಯಗಳಲ್ಲಿ 3 ರಾಜ್ಯ ಗೆದ್ದುಬಿಡ್ತೇವೆ ಅವಾಗ ಕಂಗಾಲಾಗ್ಬಿಡ್ತಾರೆ ಎಡಪ್ಪಾಡಿ ಪಳನಿಸ್ವಾಮಿ. ಎಡಪ್ಪಾಡಿ ಪಳನಿಸ್ವಾಮಿಗೆ ಅಸ್ಥಿರತೆಯ ಸಮಸ್ಯೆ, ಅಭದ್ರತೆಯ ಸಮಸ್ಯೆ. ಎಲ್ಲಿ ಈತ ಎರಡನೇ ಪಕ್ಷವಾಗಿ ಹೊರಹೊಮ್ಮಿಬಿಡ್ತಾರೋ ಅಂತ. ನಮ್ಮ ಮಿತ್ರ ಪಕ್ಷವಾಗಿ ಎ ಐ ಡಿ ಎಂ ಕೆ ಜೊತೆ ಬಿ ಜೆ ಪಿಯೇ ದೊಡ್ಡ ಪಕ್ಷವಾಗಿ ನಾವು ಅವ್ರ ಜೊತೆ ಮಿತ್ರ ಪಕ್ಷ ಆಗಲಿಕ್ಕೆ ನಮ್ಗೆ ಆಗೋಲ್ಲ ಅನ್ನೋದು ಮನಸ್ಥಿತಿ ಅವರು. ಆದರೆ ಕೆ ಅಣ್ಣಾಮಲೈ ಯಾವ ಮಟ್ಟಿಗೆ ಬಳಸಿಬಿಡ್ತಾರೆ ಪಕ್ಷವನ್ನು ಅಂತಂದರೆ, ಇವತ್ತು ಡಿ ಎಂ ಕೆ ಆಡಳಿತ ವಿರೋಧಿಯಲ್ಲಿ ಯಾವ ಮಟ್ಟಿಗೆ ತಮಿಳುನಾಡಿನಲ್ಲಿದೆ ಅಂದರೆ, ಅದಕ್ಕೆ ಆಲ್ಟರ್ನೇಟಿವ್ ಯಾರು ಅಂತ ಜನರು ನೀವು ಹೋಗಿ ಕೇಳಿ, ಅಲ್ಲಿ ಜನರಿಗೆ ಕೇಳಿದ್ರೆ ಬಿ ಜೆ ಪಿ ಹೆಸರು ಹೇಳ್ತಾರೆ, ಎ ಐ ಡಿ ಎಂ ಕೆ ಹೆಸರು ಹೇಳೋದಿಲ್ಲ. ಆದರೆ ನರೇಂದ್ರ ಮೋದಿ ಅವರು ಒಂದು ಅದ್ಭುತವಾದಂಥ ಗೇಮ್ ಮಾಡಿದರು. ಮೊನ್ನೆ ಏನು ಮಾಡಿದರು, ಜಯಲಲಿತಾ ಮತ್ತು ಎಂ ಜಿ ಆರ್ ಅವರನ್ನ ಹೊಗಳಿ ಬಿಡ್ತಾರೆ. ಇವತ್ತೇನು ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ, ಗಾಂಧಿಯನ್ನು ಹೈಜಾಕ್ ಮಾಡಿಬಿಟ್ರು ನರೇಂದ್ರ ಮೋದಿ ಅವರು ಅಂತ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರನ್ನ ಹೈಜಾಕ್ ಮಾಡಿಬಿಟ್ರು ಅಂತ ಹೇಳ್ತಾರಲ್ಲ, ಹಾಗೆ ಎಂ ಜಿ ಆರ್ ಮತ್ತು ಜಯಲಲಿತಾ ಅವರ ವಿಷಯವನ್ನು ಹೇಳ್ಬಿಡ್ತಾರೆ. ಜಯಲಲಿತಾ ಅಭಿಮಾನಿಗಳಿಗೂ ಖುಷಿಯಾಗಿರ್ಬೇಕು, ಎಂ ಜಿ ಆರ್ ಅಭಿಮಾನಿಗಳಿಗೂ ಖುಷಿಯಾಗಿರ್ಬೇಕು, ಆ ತಾಯಿ ನಿಮ್ಮ ನೆಲಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಎ ಐ ಡಿ ಎಂ ಕೆ ಅರ್ಧ ಓಟು ಬಿ ಜೆ ಪಿಗೆ ಶಿಫ್ಟ್ ಆಯಿತು. ರಾಜಕೀಯ ಮಾಡೋದು ಅಂದ್ರೆ ನರೇಂದ್ರ ಮೋದಿ ನೋಡಿ ಕಲಿಬೇಕ್ರಿ. ಸ್ವಚ್ಛ ಭಾರತ ಅಭಿಯಾನ ಮಾಡಿದರು, ಫೋಟೋ ಯಾರ್ದು? ಗಾಂಧಿ ಚಶ್ಮಾ. ಗಾಂಧಿ ಎಲ್ಲಿದ್ದಾರೆ? ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ, ಈಗ ಕಾಂಗ್ರೆಸ್ನಲ್ಲಿಲ್ಲ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಧಾನಮಂತ್ರಿ ಆಗಬೇಕಾದಂಥವ್ರು, ಕಾಂಗ್ರೆಸ್ನ ಅಧ್ಯಕ್ಷ ಆಗಬೇಕಾದಂಥವ್ರು
ಎಲ್ಲಿದ್ದಾರೆ? ಭಾರತೀಯ ಜನತಾ ಪಕ್ಷದ ದೊಡ್ಡ ಪ್ರತಿಮೆಯಲ್ಲಿ ಗುಜರಾತ್ನಲ್ಲಿ ಹೋಗಿ ನಿಂತಿದ್ದಾರೆ. ಯಾರ ಬ್ರ್ಯಾಂಡ್ ಅವರೀಗ? ಭಾರತೀಯ ಜನತಾ ಪಕ್ಷದ ಬ್ರ್ಯಾಂಡ್. ಅಂದರೆ ನರೇಂದ್ರ ಮೋದಿ ಅವರಿಗೆ ಯಾವಾಗ ಹೇಗೆ ರಾಜಕಾರಣ ಮಾಡಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿದೆ. ಉದ್ದೇಶ ಒಳ್ಳೆಯದಾಗಿರೋದ್ರಿಂದ ನಾವೆಲ್ಲವನ್ನು ಒಪ್ಕೋತೀವಿ. ಏನು ಉದ್ದೇಶ? ರಾಷ್ಟ್ರಹಿತದ ಪರಿಕಲ್ಪನೆ. ರಾಷ್ಟ್ರಹಿತಕ್ಕಾಗಿ ಅನಿವಾರ್ಯ ಬಂದಾಗ ಆಲಂಘಿಸಿಕೊಳ್ಳಬೇಕಾದ ಬಂದ ಪರಿಸ್ಥಿತಿ ಬಂದರೆ ಆಲಂಘಿಸಿಕೊಂಡು ತದನಂತರ ತಮ್ಮ ಹಿತಚಿಂತನೆ ಏನಿದೆ, ರಾಷ್ಟ್ರಹಿತ ಚಿಂತನೆ, ಅದು ಮಾಡುವಂಥದ್ದು. ಮೆಹಬೂಬಾ ಮುಫ್ತಿ ಜೊತೆ ಸರ್ಕಾರ ಮಾಡ್ತಾರೆ ಜಮ್ಮು ಕಾಶ್ಮೀರದಲ್ಲಿ, ಪ್ರತ್ಯೇಕತಾವಾದಿ. ರಾತ್ರೋರಾತ್ರಿ ಸರ್ಕಾರ ಬೀಳಿಸ್ಬಿಡ್ತಾರೆ, ರಾಜ್ಯಪಾಲರು ಕೂಡಿಸ್ತಾರೆ, ಆರ್ಟಿಕಲ್ 370 ಅಬ್ರೊಗೇಟ್ ಮಾಡಿಬಿಡ್ತಾರೆ. ನಾವೆಲ್ಲ ಬೈದಿದ್ವಿ, ಏನಂತ, ಇದು ಹಿಂದೂ ಅಸ್ಮಿತೆ ಅಂತ ಹೇಳ್ಕೊಂಡಂಥ ಭಾರತೀಯ ಜನತಾ ಪಕ್ಷ ಒಬ್ಬ ಪ್ರತ್ಯೇಕತಾವಾದಿ ಮೆಹಬೂಬಾ ಮುಫ್ತಿ ಜೊತೆ ಸರ್ಕಾರ ಮಾಡ್ತಾರೆ, ಇವ್ರಿಗೆ ಅಧಿಕಾರದ ಹಪಹಪಿ ಅಂತ. ಅದರ ಫಲಶ್ರುತಿ ಏನಾಯ್ತು ಆಮೇಲೆ? ಸರ್ಕಾರ ಮಾಡಿದ್ರಿಂದಾಗಿ ಅಧಿಕಾರದ ಒಳಗಡೆ, ಆಡಳಿತದ ಒಳಗಡೆ ಇದ್ದಾಗ ಫೈಲ್ಗಳನ್ನು ತೆಗೆದುಕೊಳ್ಳುವುದು, ಅದನ್ನು ಸೋಸುವುದು, ಅದಕ್ಕೆ ಮಾಡಬೇಕಾದಂಥ ಜೀರ್ಣೋದ್ಧಾರ ಮಾಡಲಿಕ್ಕೆ ಅವಕಾಶ ಇರುತ್ತೆ, ಹೊರಗಡೆ ಕೂತ್ಕೊಂಡು ಮಾಡಲಿಕ್ಕಾಗಲ್ಲ. ಸರ್ಕಾರದ ಭಾಗವಾಗಿದ್ದಾಗ ಅಂಥದ್ದೊಂದು ದೊಡ್ಡ ಸಂಕಲ್ಪವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಈಗ ನರೇಂದ್ರ ಮೋದಿ ತಮಿಳ್ನಾಡಿನಲ್ಲಿ ಶುರು ಮಾಡಿರೋದು ಅದೇ. 3 ಬಾರಿ ಚೆನ್ನೈಗೆ ಹೋಗಿ ಬಂದರು, ಕೊಯಮತ್ತೂರು ರೀಜನ್ ಹೋಗಿರಲಿಲ್ಲ, ಈಗ ಅಲ್ಲಿ ಹೋದರು, ದಿಂಡಗಲ್ಗೆ ಹೋಗಿದ್ದರು. ಯಾರು ಇವತ್ತು ದಕ್ಷಿಣ ಭಾರತದ ಬಗ್ಗೆ ಅವರು ನಗಣ್ಯ ಮಾಡ್ತಾರೆ, ಮಲತಾಯಿ ಧೋರಣೆ ಅಂತಾರಲ್ಲ, ಅವರೆಲ್ಲ ನೋಡ್ಬೇಕು. ನರೇಂದ್ರ ಮೋದಿ ಅತಿ ಹೆಚ್ಚು ಪ್ರವಾಸ ಮಾಡ್ತಾರದು, ಅತಿ ಹೆಚ್ಚು ಅಭಿವೃದ್ಧಿ ಬಗ್ಗೆ ಕಲ್ಪನೆ ಮಾಡ್ಕೋತಾರೆ. ಸೆಂಗೋಲ್ನಿಂದ ಹಿಡಿದು ಎಲ್ಲವನ್ನು ನೋಡ್ಕೊಂಬನ್ನಿ, ದಕ್ಷಿಣ ಭಾರತದ ಕಡೆ ಇನ್ನಿಲ್ಲದ ಒಲವನ್ನು ತೋರಿಸ್ತಾರೆ ಅವರು, ರಾಜಕಾರಣದ ದೃಷ್ಟಿಯಿಂದಲ್ಲ, ಒಂದು ದೇಶವನ್ನು ಒಗ್ಗೂಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ. ಹೌದಾ ಅಲ್ವಾ? ದಯವಿಟ್ಟು ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.